ಮದುವೆಯಾದರೆ ಮಾತ್ರ ಲಂಡನ್ಗೆ ಕರ್ಕೊಂಡು ಹೋಗು ಬಿಗ್ ಬಿಗ್ ಆರ್ಡರ್ ಬಾಲಿವುಡ್ ಸೂಪರ್ ಸ್ಟಾರ್ ಅಮಿತಾಭ್ ಬಚ್ಚನ್ ಹಾಗೂ ಜಯಾ ಬಚ್ಚನ್ ದಾಂಪತ್ಯಕ್ಕೆ ಇಂದಿಗೆ 47 ವರ್ಷಗಳು ಇನ್ನು 3 ವರ್ಷ ಕಳೆದರೆ ಸುವರ್ಣ ಮಹೋತ್ಸವವನ್ನು ಈ ದಂಪತಿ ಆಚರಿಸಿಕೊಳ್ಳಲಿದ್ದಾರೆ 47ನೇ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಬಿಗ್ ತಮ್ಮ ಪ್ರೀತಿಯ ಆರಂಭದ ದಿನಗಳನ್ನು ಮೆಲುಕು ಹಾಕಿದ್ದಾರೆ ಅಪರೂಪದ ಘಟನೆಯನ್ನು ತಮ್ಮ ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ ಬಿಗ್ ಬಿ ಅವರದ್ದು ಲವ್ ಮ್ಯಾರೇಜ್ ಎಂಬುದು ತಿಳಿದಿರೋ ವಿಚಾರ ಬಾಲಿವುಡ್ನಲ್ಲಿ ಬಿಗ್ ಬಿ ಹಾಗೂ ಜಯ ಆದರ್ಶ ದಂಪತಿ ಎಂದೇ ಪ್ರಸಿದ್ಧಿ ಪಡೆದಿದ್ದಾರೆ ಆ ಮಟ್ಟಕ್ಕೆ ತಮ್ಮ ಪ್ರೀತಿಯನ್ನು ಕಾಪಾಡಿಕೊಂಡಿದ್ದಾರೆ ಅಂದಹಾಗೆ ಅಮಿತಾಭ್ ಬಚ್ಚನ್ ಹಾಗೂ ಜಯಾ ಬಚ್ಚನ್ ಭೇಟಿಯಾಗಿದ್ದು 1970 ರಲ್ಲಿ ಪುಣೆಯ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಆದರೆ ಇದು ಲವ್ ಅಟ್ ಫಸ್ಟ್ ಸೈಟ್ ಅಲ್ಲ ಬದಲಿಗೆ ಮ್ಯಾಗಜಿನ್ ಕವರ್ ಫೋಟೋದಲ್ಲಿ ಅವರನ್ನು ನೋಡಿದ್ರಂತೆ ಭೇಟಿಯಾದ ಆರಂಭದಲ್ಲಿ ಇಬ್ಬರು ಅಟ್ರಾಕ್ಟ್ ಆಗಿದ್ರಂತೆ ಆದರೆ ಇವರಿಬ್ಬರ ನಡುವೆ ಪ್ರೀತಿ ಹುಟ್ಟಿದ್ದು 1972 ರಲ್ಲಿ ಶುರುವಾದ ಏಕ್ ನಜರ್ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಸ್ವತಃ ಜಯಾ ಬಚ್ಚನ್ ಅವರೇ ತಮ್ಮ ಲವ್ ಸ್ಟೋರಿ ಕುರಿತು ಮಾತನಾಡಿದ್ದು ಗುಡ್ಡಿ ಸೆಟ್ನಲ್ಲಿ ಅವರನ್ನು ಪರಿಚಯ ಮಾಡಿಕೊಂಡಿದ್ದೆ ನಂತರ ಅವರಿಗೆ ಮಾರು ಹೋದೆ ನಂತರ ಹರಿವಂಶ್ ರಾಯ್ ಬಚ್ಚನ್ ಅವರ ಮಗ ಅಂತ ತಿಳಿತು ಅವರು ತುಂಬಾ ವಿಭಿನ್ನವಾಗಿದ್ದಾರೆ ಅನಿಸ್ತು ಇದನ್ನು ಹೇಳಿದಾಗ ಜನ ನನ್ನನ್ನು ನೋಡಿ ನಕ್ಕಿದ್ರು ನಾನು ನನ್ನ ಮನದಾಳವನ್ನು ಅವರಿಗೆ ಹೇಳಿದೆ ನಾನು ಊಹಿಸಿದ್ದಕ್ಕಿಂತಲೂ ದೊಡ್ಡದಾಗಿಯೇ ಮಾಡುತ್ತಾರೆ ಅಂತ ಊಹಿಸಿದ್ರು ಅವರು ಸಾಮಾನ್ಯ ಹೀರೋ ಆಗಿರಲಿಲ್ಲ ಹೀಗಾಗಿ ಅವರನ್ನು ಶೀಘ್ರದಲ್ಲೇ ಪ್ರೀತಿಸ್ತೀನಿ ಅಂತ ಅನಿಸ್ತು ನಂತರ ಇಬ್ಬರು ಜೊತೆಯಾದವು ಅಂತ ಪ್ರೀತಿಯ ಕುರಿತು ವಿವರಿಸಿದ್ದಾರೆ ಬಿಗ್ ಬಿ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿದ್ದು ಈ ಮೂಲಕ ಅಭಿಮಾನಿಗಳಿಗೆ ತಮ್ಮ ಸಿನಿಮಾ ಹಾಗೂ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ತಾ ಇರ್ತಾರೆ ಕೆಲ ದಿನಗಳ ಹಿಂದೆ ಜಯಾ ಬಚ್ಚನ್ ಹಾಗೂ ತಮ್ಮ ಕುಟುಂಬದ ಜೊತೆ ಕಾಲ ಕಳೆದದನ್ನ ವಿಡಿಯೋವನ್ನು ಹಂಚಿಕೊಂಡಿದ್ದರು ಇದೀಗ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಮದುವೆಯ ಚಿತ್ರಗಳನ್ನು ಹಂಚಿಕೊಂಡಿದ್ದು ಈ ಮೂಲಕ ಲಾಕ್ಡೌನ್ ಸಮಯದಲ್ಲಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ನೆನಪಿಸಿಕೊಂಡಿದ್ದಾರೆ ಫೋಟೋಗಳಿಗೆ ಸಾಲುಗಳನ್ನು ಬರೆದಿರುವ ಅವರು ಇಂದಿಗೆ 47 ವರ್ಷಗಳಾಯಿತು ಜೂನ್ 3, 1973 ರಲ್ಲಿ ನಾವು ವಿವಾಹವಾದವು ಇದಕ್ಕೂ ಮೊದಲು ನಾವು ಕೆಲ ಸ್ನೇಹಿತರೊಂದಿಗೆ ಮೊದಲ ಬಾರಿಗೆ ಲಂಡನ್ಗೆ ಹೋಗಲು ನಮ್ಮ ತಂದೆಯ ಬಳಿ ಕೇಳಿದವು ಆಗ ನಮ್ಮ ತಂದೆ ಯಾರೊಂದಿಗೆ ಹೋಗ್ತಾ ಇದೀಯಾ ಅಂತ ಕೇಳಿದರು ಯಾರೆಂದು ಹೇಳಿದಾಗ ಅವರು ನೀನು ಅಲ್ಲಿಗೆ ಹೋಗುವುದಕ್ಕೂ ಮೊದಲು ಅವಳನ್ನು ವಿವಾಹವಾಗು ಅಲ್ಲಿಯವರೆಗೆ ನೀನು ಎಲ್ಲಿಗೂ ಹೋಗುವಂತಿಲ್ಲ ಅಂದಿದ್ರು ನನ್ನ ತಂದೆಯ ಆಜ್ಞೆಯನ್ನು ಪಾಲಿಸಿದೆ ಎಂದಿದ್ದಾರೆ ಅಲ್ಲದೆ ಅದೇ ದಿನ ವಿವಾಹವಾಗಿ ಅಂದೇ ಜೊತೆಯಾಗಿ ಇಬ್ಬರು ಲಂಡನ್ಗೆ ಹೋಗಿದ್ರಂತೆ ಅಮಿತಾಭ್ ಬಚ್ಚನ್ ಅವರು ರಣಬೀರ್ ಕಪೂರ್ ಹಾಗೂ ಆಲಿಯಾ ಭಟ್ ಅಭಿನಯದ ಬ್ರಹ್ಮಾಸ್ತ್ರ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಚಿತ್ರೀಕರಣ ಸ್ಥಗಿತಗೊಂಡಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್